ಡಾಕ್ಟರ್ ಶಿವರಾಮ್ ಕಾರತ್ ಲೇಔಟ್ ಕೆರೆ, ಇದು ಹೊಸ ಕೆರೆ. ಈ ಕೆರೆಯ ವಿಲೇಜ್ ಬಂದು ಲಕ್ಷ್ಮೀಪುರ ವಿಲೇಜು, ಲಕ್ಷ್ಮೀಪುರ ವಿಲೇಜು ಅಳಿದೇವಿ ಲಕ್ಷ್ಮೀಪುರ ವಿಲೇಜು. ಅಲ್ಲಿಂದ ಒಂದು ಹೊಸ ರೋಡ್ ಮಾಡ್ತಿದ್ದಾರೆ, 80 ಫೀಟ್ ರೋಡು ಲಕ್ಷ್ಮೀಪುರ ವಿಲೇಜ್ ಅದು. ಹೀಗೆ ಹೋದರೆ ನೆಕ್ಸ್ಟ್ ಇದು ಇದು ಸೋಮಶೆಟ್ಟಳ್ಳಿ, ಸೋಮಶೆಟ್ಟಳ್ಳಿ ಆ ಕಡೆ ಅಂದರೆ ಸೋಮಶೆಟ್ಟಳ್ಳಿ, ಮನೆ ಕಟ್ಟಿರೋದಲ್ಲ ಸೋಮಶೆಟ್ಟಳ್ಳಿ. ಸುಮಾರು ಇದೆ, ಒಂದು 25 ಎಕರೆ ಲ್ಯಾಂಡ್ ಇದೆ, ಇದು 25 ಎಕರೆ ದೊಡ್ಡದಾಗಿದೆ. ಈ ಕಾರ್ ಹೋಗ್ತಾ ಇರೋದಲ್ಲ ಇದಕ್ಕೆ 8ನೇ ಮೈಲಿ ಚಿಕ್ಕಬಾಣವಾರ KGL ಹೋಗುತ್ತಿದ್ದು. ಹೀಗೆ ಸ್ಟ್ರೈಟ್ ಹೋದ್ರೆ ಲೆಫ್ಟ್ ಹೋದರೆ ಗಗಮ ಸರ್ಕಲ್ಲು, ಸ್ಟ್ರೈಟ್ ಹೋಗಿ ರೈಟ್ಗೆ ಹೋದರೆ ಜರಳಿ ಕ್ರಾಸು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಅಲ್ಲಿ ಕರೆಕ್ಟ್ ಆಗುತ್ತೆ ರೋಡ್. ಇದು ಹೊಸ ರೋಡ್, ಇದು 80 ಫೀಟ್ ರೋಡ್, ಇದು ಮಾಡ್ತಿದ್ದಾರೆ 80 ಫೀಟ್ ರೋಡ್ ಮಾಡ್ತಿದ್ದಾರೆ. ಇದು ಇದೆಲ್ಲ ಫ್ಲೇವರೆಲ್ಲ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ, ಆ ಕಡೆ ರೋಡೆಲ್ಲ ಹೋಗಿ ಹೊರದಾಗ್ತಾರಲ್ಲ, ಇಲ್ಲಿಂದ ರೋಡ್ ಸ್ಟಾರ್ಟ್ 80 ಫೀಟ್ ರೋಡ್. ಇದು ಎಲ್ಲ ವರ್ಕಿಂಗ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ವರ್ಕಿಂಗ್. ಹೊಸ ಕೆರೆ ಇದು, ನೀಟಾಗಿದೆ. ಶಿವರಾಮ್ ಕರೆಂಟ್ ಲೇಔಟ್ ಕೆರೆ ಇದು, ಹೊಸದಾಗಿ ಡೆವಲಪ್ಮೆಂಟ್ ಬೈ BDA. ಪ್ರೈವೇಟ್ ಆದರೆ ಎಲ್ಲ ಆಳ್ ಮಾಡಿ ಇಟ್ಬಿಡ್ತಾರೆ, BBMP ಆದರೆ ಆಳ್ ಮಾಡಿ ಇಟ್ಬಿಡ್ತಾರೆ. ಇವರು BDA ಆಗಿ ಚೆನ್ನಾಗಿ ನೀಟಾಗಿ ಮಾಡಿ ಮಾಡ್ತಿದ್ದಾರೆ, ಕಸಾಲ ಸುರಿದು ಆಳ್ ಮಾಡ್ಬಿಡ್ತಾರೆ BBMP ಇಲ್ಲಾದರೆ. BDA ಆಗಿದ್ದಕ್ಕೆ ನೀಟಾಗಿ ಫೆನ್ಸಿಂಗ್ ಹಾಕಿ ನೀಟಾಗಿ ಮಾಡ್ತಿದ್ದಾರೆಲ್ಲ. ಸಕ್ಕರೆ ಇದೇ 5 ತಿಂಗಳಿಂದ ಏನು ನೀರು ಹಿಡಿಯಲ್ಲ ಇದರಲ್ಲಿ, ನೀರು ಮಳೆ ಬಂದು ಚೆನ್ನಾಗಿ ನೀರು ತುಂಬ್ಕೊಂಡಿದೆ ಈಗ 4 ತಿಂಗಳಲ್ಲಿ. ಇದೆಲ್ಲ ಹೊಸ್ದಾಗ ಸೆಕ್ಯೂರಿಟಿ ಗಾರ್ಡ್ಗೆ ಎಲ್ಲ ರೂಮ್ ಮಾಡಿದ್ದಾರೆ ಇಲ್ಲಿ. ಇದು ಬರ್ತಾ ಇರೋದು ಗಗಮ ಸರ್ಕಲ್ಲು, ಜರಳ ಕ್ರಾಸಿಂದ ಬರ್ತಾ ಇರೋ ವ್ಯಾನ್ಗಳಿವೆಲ್ಲ. ಹೀಗೆ ಹೋದರೆ ಅಬ್ಬಿಗೆರೆ, ಇದರ ಅಬ್ಬಿಗೆರೆ ವ್ಯೂ ಪಾಯಿಂಟ್ ಇದೆಲ್ಲ, ಈ ಕಡೆ ಅಬ್ಬಿಗೆರೆ ವ್ಯೂ ಪಾಯಿಂಟ್. ಹೊಸ ಹೊಸ ಹೊಡೆದು ಮಾಡ್ತಾರೆ, ಇದು 80 ಫೀಟ್ ರೋಡು, ಇದು 80 ಫೀಟ್ ರೋಡೆಲ್ಲ ಹೊಡೆದಾಕ್ತಾರೆ ಎಲ್ಲ. ಈ ಕಡೆ ಫೆನ್ಸಿಂಗ್ ಹಾಕಿದ್ರೆ ಆ ಕಡೆ ಹೊಡೆದಾಕ್ತಾರೆ, ಹೊಡೆದಾಕಿ ನೀಟಾಗಿ ಬೇಲ್ಕೆರೆಗೆ ಹೋಗುತ್ತೆ ರೋಡ್. ಇದು ಬೇಲ್ಕೆರೆ ಲಕ್ಷ್ಮೀಪುರ ಕ್ರಾಸು, ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಹಿಂಗೆ ಲೆಫ್ಟ್ ಹೋದರೆ ಅಲ್ಲಿ 8 ಫೀಟ್ ರೋಡ್ ಸ್ಟಾರ್ಟ್ ಮಾಡಿದ್ದಾರೆ, ರೆಡಿ ಹಳೆ ವಿಡಿಯೋದಲ್ಲಿ ಹಾಕಿದ್ದೀವಿ. ಆ ಕಡೆ ರೋಡೆಲ್ಲ ಅಗಲ ಮಾಡಿದ್ದಾರೆ, ಇನ್ನು ರೋಡ್ ಇನ್ನೂ ಅಗಲ ಮಾಡಿದೆ ಈ ಕಡೆಲ್ಲ. ಶಿವರಾಮ್ ಕರ್ತ್ ಲೆಫ್ಟ್ ಕೆರೆ ಇದು, ಲಕ್ಷ್ಮೀಪುರ ವಿಲೇಜ್ ಬಂದು ಲಕ್ಷ್ಮೀಪುರ ಕೆರೆ. ಸುಮಾರು ಇದೆ, 25 ಎಕರೆ 30 ಎಕರೆ ಲ್ಯಾಂಡ್ ಇದು. ಬೆಂಗಳೂರು ಸಿಟಿಲಾಗಿದೆ ಇದನ್ನೆಲ್ಲ, ಇಷ್ಟೆಲ್ಲ ದೊಡ್ಡ ಸ್ಲಮ್ ಮಾಡ್ಬಿಡ್ತಾ ಇದ್ರು, ಇದ್ರ ಕೆರೆ ಮುಚ್ಚಿಬಿಟ್ಟು ಇಲ್ಲಾಗಿ ಇದಕ್ಕೆ ಬಿಟ್ಕೊಂಡಿದ್ದಾರೆ. ಇದು ಸುಮಾರು 1,000-2,000 ಮನೆ ಬಂದ್ಬಿಡ್ತಾ ಇದ್ದೀರಿ ಸ್ಲಮ್ಮಲ್ಲಿ, ಎಲ್ಲ ತಿಪ್ಪೆ ತೊಟ್ಟಿ ಮಾಡ್ಬಿಟ್ಟು ಮಾಡಿಕೊಡ್ತಾಯಿದ್ರು. ಬೆಂಗಳೂರು ಸಿಟಿಯಾಗಿದ್ದರೆ ಇಲ್ಲಾಗಿ ಬಿಟ್ಕೊಂಡಿದ್ದಾರೆ ನೀಟಾಗಿ, ಕೆರೆ ಮುಚ್ಚೋದು ಸ್ಲಮ್ ಮಾಡೋದು ಬೆಂಗಳೂರು ಸಿಟಿಯಲ್ಲಿ. ರೋಡ್ಗಳು ಇರಲ್ಲ ಸ್ಲಮ್ಗಳಲ್ಲಿ, ಎಲ್ಲ ಹಾಳು ಮಾಡಿ ಬಿಡ್ತಾರೆ BBMP ಅವರು. ಕೆರೆಗಳಿದ್ದರೆ ನೀಟಾಗಿ ಜಲ ಬರುತ್ತಿರಲ್ಲ, ಬೋರ್ ಹಾಕಿದ್ರೆ 50 ಅಡಿ 100 ಅಡಿ ನೀರು ಬರುತ್ತೆ, ಇಲ್ಲಾಂದರೆ 400 ಅಡಿ 500 ಅಡಿ ಹೀಗೆ ಹಾಕಬೇಕು ಬೋರು. ಬೆಂಗಳೂರು ಸಿಟಿಯಲ್ಲಿ ಹಾಗೆ ಆಗಿರೋದು, ಎಲ್ಲ ಕೆರೆಗಳು ಮುಚ್ಚಿ 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 ದೊಡ್ಡ ದೊಡ್ಡ ಸ್ಲಮ್ಗಳು ಮಾಡಿ ಬೆಂಗಳೂರು ಜಲ ಇಲ್ದಂಗೆ ಆಗ್ಬಿಡೈತಲ್ಲ ಅಲ್ಲಿ. ಬೆಂಗಳೂರಿಗೆ ನೀರು ಭಾಳ ಬರ, ಮಳೆಗಾಲ ಬಂದರೆ ನೀರು ಕೆರೆಯಲ್ಲಿ ನೀರಿಲ್ಲ, ಎಲ್ಲ ರಸ್ತೆಯಲ್ಲಿ ನೀರು ನಿಂತ್ಕೊಂಡು ಹೋಗುತ್ತೆ. ಇಲ್ಲಿ ಕೆರೆ ಇದ್ದರೆ ನೀಟಾಗಿ ಕೆರೆ ತುಂಬ್ಕೊಳ್ತದೆ ನೀಟಾಗಿ ಇದೆ. ಎಲ್ಲ ಮಾತಾಡೋದಿಲ್ಲ ಬೆಂಗಳೂರು ಸಿಟಿ ಬಗ್ಗೆ.